ನಮಸ್ತೆ ಸ್ನೇಹಿತರೆ. ನಿರ್ಮಾಪಕ ತನ್ನ ಚಿತ್ರ ಬಿಡುಗಡೆ ಮಾಡೋಕ್ಕೂ ಮುಂಚೆ ತಾನು ಅನುಭವಿಸ್ತಕ್ಕಂಥ ಕಷ್ಟಕಾರ್ಪಣ್ಯಗಳನ್ನ ಒಂದು ಕೆಲವಾರು ಈ ಸೆನ್ಸಾರ್ ಮಂಡಳಿಯಿಂದ ಆಗು ಹೋಗುಗಳು ಏನೇನು ನಡೆಯುತ್ತೆ ಅನ್ನೋದ್ರ ಬಗ್ಗೆ ಒಂದು ಎರಡು ಮೂರು ಚಿತ್ರದ ಎಕ್ಸಾಂಪಲ್ಸ್ ಕೊಡ್ತೀನಿ ನಾನು ತಮಗೆ. ಮೊದಲನೇದಾಗಿ ಅಂತ ಅನ್ನೋ ಚಿತ್ರದಲ್ಲಿ ಅಂಬರೀಷ್ ಅವರು ನಾಯಕ ನಟರಾಗಿ ಆ್ಯಕ್ಟ್ ಮಾಡಿದರು. ಅಂಬರೀಷ್, ಲಕ್ಷ್ಮಿ, ಪ್ರಭಾಕರ್ ಅವರು, ವಜ್ರಮುನಿ, ನಮ್ಮ ತಂದೆ ಮುಸುರಿ ಕೃಷ್ಣಮೂರ್ತಿ ಅವರೆಲ್ಲ ಅಭಿನಯಿಸಿದಂಥ ಚಿತ್ರ ಅದು. ಆ ಅಂಥ ಸಿನಿಮಾ ಹೆಚ್ಚು ಕಡಿಮೆ ಒಂದು ಸ್ವಲ್ಪ ಲೇಟ್ ಪ್ರೊಡಕ್ಷನ್ ಆಯಿತು ರಿಲೀಸ್ ಆಗೋದಕ್ಕೆ. ಅದಕ್ಕೆ ನಿರ್ಮಾಪಕರು ಹೆಚ್ ಎನ್ ಮಾರುತಿ ಅವರು ಮತ್ತು ವೇಣುಗೋಪಾಲ್ ಅಂತ ಇನ್ನೊಬ್ಬ ವ್ಯಕ್ತಿ, ನಾವು ಅವ್ರಿಗೆ ಕುಳ್ಳವೇಣು ಕುಳ್ಳವೇಣು ಅಂತಲೂ ಕರಿತಾ ಇದ್ವಿ. ಈ ಪಿಕ್ಚರ್ ಬಿಡುಗಡೆ ಆದಾಗ ನನಗೆ ಸುಮಾರು ನಾನೊಂದು 8th ಸ್ಟ್ಯಾಂಡರ್ಡನ್ನು ಓದ್ತಾ ಇದ್ದೆ ಅನಿಸುತ್ತೆ. ತ್ರಿವೇಣಿ ಥಿಯೇಟ್ರ್ನಲ್ಲಿ ನಾನು ಆ ಸಿನಿಮಾನ ವೀಕ್ಷಣೆ ಮಾಡೋಕ್ಕೆ ಹೋಗಿದ್ದೆ. ಮೊದಲನೇ ದಿವಸ ನಾನು ವೀಕ್ಷಣೆ ಮಾಡಿಕೊಂಡು ಬಂದಾಗ ಆ ಚಿತ್ರ ಎಕ್ಸ್ಟ್ರಾಡಿನರಿ ಹಿಟ್ ಆಯಿತು. ಎಕ್ಸ್ಟ್ರಾಡಿನರಿ ಹಿಟ್ ಆದಾಗ ಏನಾಯಿತು, ಆ ಚಿತ್ರ ತಮಿಳಿಗೆ, ತೆಲುಗುಗೆ ಮತ್ತು ಹಿಂದಿಗೆ ರೀಮೇಕ್ ರೈಟ್ಸನ್ನು ಪದ್ಮಾಲಯ ಪಿಕ್ಚರ್ಸ್ ಶ್ರೀತ ತೆಲುಗು ಸೂಪರ್ ಸ್ಟಾರ್ ಕೃಷ್ಣ ಅವರು ಪರ್ಚೇಸ್ ಮಾಡಿದರು. ಸುಮಾರು ಒಂದು 8ನೇ ವಾರನೋ 9ನೇ ವಾರನೋ ಇರಬೇಕು ಆ ಪಿಕ್ಚರ್ ಬಿಡುಗಡೆ ಆಗಿ. ಅಷ್ಟೊತ್ತಿಗೆ ಆ ಪಿಕ್ಚರು ಸುಮಾರು ಸೆನ್ಸಾರಿಂದ ಅಡಕ ತೊಡಕಗಳನ್ನೆಲ್ಲ ನಿಭಾಯಿಸ್ಕೊಂಡು ಬಂದು ಬಿಡುಗಡೆ ಮಾಡಿ ಸೂಪರ್ ಹಿಟ್ ಆದಾಗ ಒಂದು ಪ್ರಚಾರ ಶುರುವಾಯಿತು. ಇದು ಹೇಗೆ ಪ್ರಚಾರ ಶುರುವಾಯಿತು ಅನ್ನೋ ನನಗೆ ಗೊತ್ತಿಲ್ಲ. ಈ ಪಿಕ್ಚರ್ ಬ್ಯಾನ್ ಆಗುತ್ತೆ, ಈ ಪಿಕ್ಚರ್ ಬ್ಯಾನ್ ಆಗುತ್ತೆ, ಈ ಪಿಕ್ಚರ್ ಬ್ಯಾನ್ ಆಗುತ್ತೆ ಅನ್ನೋದು ಒಂದು ಪ್ರಚಾರ ಸ್ಟಾರ್ಟ್ ಆಯಿತು. ಈ ಪ್ರಚಾರ ಸ್ಟಾರ್ಟ್ ಆದಾಗ ಏನಾಯಿತು, ಜನಗಳು ಒಂದು ನೂಕು ನುಗ್ಗಲು. ಪಿಕ್ಚರ್ ನಾವು ನೋಡಿದ್ದೀವಿ, ಏನಕ್ಕೆ ಬ್ಯಾನ್ ಆಗುತ್ತೆ, ಏನಕ್ಕೆ ಬ್ಯಾನ್ ಆಗುತ್ತೆ ಅಂತ ಯಾರಿಗೂ ಅರ್ಥವಾಗಲಿಲ್ಲ. ಅದು ಒಂದು ಫೈನ್ ಡೇ ಯಾರೋ ಡೆಲ್ಲಿಯಿಂದ ಸೆನ್ಸಾರ್ ಆಫೀಸರ್ ಬಂದರು, ಪಿಕ್ಚರ್ನ ಟೋಟಲ್ ಆಗಿ ಎಂಟೈರ್ ಕರ್ನಾಟಕ ಸೀಲ್ ಮಾಡಿದ್ರು, ಈ ಪಿಕ್ಚರ್ ಬ್ಯಾನ್ ಅಂತ ಹೇಳಿದ್ರು. ಏನಕ್ಕೆ ಬ್ಯಾನ್ ಆಯಿತು, ಏನಕ್ಕೆ ಬ್ಯಾನ್ ಆಯಿತು ಅಂತ ಎಲ್ಲರೂ ಆಲೋಚನೆ ಮಾಡೋ ಟೈಮ್ನಲ್ಲಿ ಒಂದು 2 ಡೇಸ್ ಆದಮೇಲೆ ಅದರ ವಿಚಾರ ಗೊತ್ತಾಯಿತು. ಏನಂದರೆ ಒರಿಜಿನಲಿ ಫಿಲಮಲ್ಲಿ ಲಕ್ಷ್ಮಿ ಅವರಿಗೆ ಒಂದು ಪ್ರೆಗ್ನೆನ್ಸಿ ಇದ್ದಾಗ ಕೈ ಹೊಟ್ಟೆಗೆ ಹೊಡೆಯತಕ್ಕಂಥ ಶಾರ್ಟ್ಸು, ಮತ್ತು ಇದೇ ವಿಲನ್ಸ್ ಗ್ಯಾಂಗ್ಸ್ಟರ್ಸು ಅಂಬರೀಷ್ ಅವ್ರನ್ನ ಕೂಡ ಹಾಕ್ಕೊಂಡು ಅವರು ಉಗುರು ತೆಗೆಯುವಂಥ ಶಾರ್ಟ್ಸ್ನ ನಾವು ಸಿನಿಮಾನಲ್ಲಿ ಕಟ್ ಮಾಡಿದ್ವಿ, ಅದನ್ನು ನಿರ್ಮಾಪಕರು ಮತ್ತು ನಿರ್ದೇಶಕರು ಮತ್ತೆ ಸೇರಿಸಿದ್ದಾರೆ ಅನ್ನೋದು ಒಂದು ಪ್ರಚಾರ ಬಂತು. ಕಡೆಗೆ ಅದು ಕೇಸು ಕೋರ್ಟ್ವರೆಗೂ ಹೋಯಿತು. ಕೋರ್ಟಲ್ಲಿ ಒಂದು ಡಿಸಿಷನ್ ಆಯಿತು, ನಿರ್ಮಾಪಕರಾಗಲಿ ಮತ್ತು ನಿರ್ದೇಶಕರಾಗಲಿ ಯಾವುದೂ ಶಾರ್ಟ್ಸ್ ಚೇಂಜ್ ಮಾಡಿಲ್ಲ. ಈ ಪಿಕ್ಚರ್ ಸೆನ್ಸಾರ್ ಆದ ದಿವಸ ಬ್ಯಾನ್ ಮಾಡಿದಂಥ ಆಫೀಸರೇ ಇರಲಿಲ್ಲ. ಅವರು ಊಹಾಪೋಹಗಳನ್ನ ಕೇಳಿಕೊಂಡು ಬಂದು ಆ ಸಿನಿಮಾನ ಬ್ಯಾನ್ ಮಾಡಿದ್ರು ಅಂತ ಕೋರ್ಟು ತೀರ್ಪು ಬಂತು. ಮತ್ತೆ ಪಿಕ್ಚರ್ನ ರಿಲೀಸ್ ಮಾಡಿದ್ರೆ ಮೊದಲಿದ್ದಂಥ ಉತ್ಸಾಹ ಆಡಿಯನ್ಸಲ್ಲಿ ಇರಲಿಲ್ಲ. ಏನಾಗುತ್ತೆ, ಕೆಲವು ಊಹಾಪೋಹಗಳಿಂದ ಚೆನ್ನಾಗಿ ಹೋಗ್ತಿರ್ತಕ್ಕಂಥ ಪಿಕ್ಚರು ಹೇಗೆಲ್ಲ ಅಡೆತಡೆಗಳಾಗುತ್ತೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಇನ್ನೊಂದು, ನನ್ನ ಜೀವನದಲ್ಲಿ ನನ್ನ ಸ್ವಂತಕ್ಕೆ ನಡೆದಂಥ ಇದು ಏನಂದರೆ, ಈ ಪೊಲೀಸ್ ಸ್ಟೇಷನ್ಗೆ ನಾವು ಯಾಕೆ ಹೋಗ್ತೀವಿ ಅನ್ನೋದು ಒಂದು ಕ್ವಶನ್ ಮಾರ್ಕ್ಸ್ ಬರ್ತದೆ. ನನ್ನ ಹಿಂದೆ ಹೇಳಿದಾಗೆ ಸೆಂಟ್ರಲ್ ರೋಡ್ ಸಿನಿಮಾನಲ್ಲಿ ಕಣ್ಣಿಗೆ ಏಟು ಬಿದ್ದಿದ್ದು, ಮುಖ್ಯಮಂತ್ರಿ ಚಂದ್ರು ಅವ್ರಿಗೆ ಏಟು ಬಿತ್ತು, ಕಣ್ಣು ಹೋಯಿತು ಅಂತ ಎಲ್ಲ ಹೇಳಿದ್ದೆ ಅಲ್ವಾ. ಹೀಗೆ ವಿಕ್ರಮ್ ಅನ್ನೋ ಪಿಕ್ಚರ್ನಲ್ಲಿ ನನ್ನ ಸಿನಿಮಾದಲ್ಲಿ ಅದರಲ್ಲಿ ಏನಂದರೆ ಪೊಲೀಸ್ ಕ್ಯಾರೆಕ್ಟರ್ಸು ಜಾಸ್ತಿ ಇತ್ತು. ನಾವು ಹೀಗೆ ಪಿಕ್ಚರು ಎಲ್ಲ ಪ್ಯಾಕಪ್ ಆಗಿತ್ತು, ನಾನು ಪ್ಯಾಕಪ್ ಆಗಿ ಮಾರನೇ ದಿವಸ ಎಲ್ಲರಿಗೂ ಸೆಟಲ್ಮೆಂಟ್ ಮಾಡಬೇಕಾಗಿತ್ತು. ಅದಾದಮೇಲೆ ನಾನು ಹೊಲಿಸಿದಂಥ ಕಾಸ್ಟ್ಯೂಮ್ಸ್ ಆಗಲಿ, ಪ್ರೊಡಕ್ಷನ್ಸ್ ಆಗಲಿ, ಎಂಟೈರ್ ಸೆಟಪ್ನ ನಾನು ಮನೆಗೆ ತೊಗೊಂಡು ಹೋಗೋದು ಇತ್ತು. ಯಾಕೆಂದರೆ ಪ್ಯಾಕಪ್ ಆಗಿ ಹಿಂದಿನ ದಿವಸ ರಾತ್ರಿ ಕೂತ್ಕೊಳ್ಳೋಕ್ಕಾಗೋದಿಲ್ವಲ್ಲ ಅಂತ. ರಾತ್ರಿ 12 ಗಂಟೆಗೆ ನನಗೆ ಮನೆಗೆ ಟೆಲಿಫೋನ್ ಬಂತು. ಅವಾಗ ಮೊಬೈಲ್ ಇರಲಿಲ್ಲ, ಎಲ್ಲ ಲ್ಯಾಂಡ್ಲೈನು. ಏನಂದರೆ ಪ್ರಭಾಕರ್ಗೆ ಪರ್ಸ್ನಲ್ ಅಸಿಸ್ಟೆಂಟ್ ಆಗಿದ್ದಂಥ ಕಾಸ್ಟ್ಯೂಮರ್ ರಮಣನ, ಮತ್ತು ಅವ್ರ ಮೇಕಪ್ ಮ್ಯಾನ್ ಆಗಿದ್ದಂಥ ಮೈಸೂರು ಮಲ್ಲಿ ಅವ್ರನ್ನ, ಮತ್ತು ನನ್ನ ಪ್ರೊಡಕ್ಷನ್ ಮ್ಯಾನೇಜರ್ನ ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ ಅವರು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ನಮಗೆ ಒಂದು ಸ್ವಲ್ಪ ಗಾಬರಿ ಆಯಿತು, ಏನಕ್ಕೆ ಅರೆಸ್ಟ್ ಮಾಡಿದ್ರು, ಏನಕ್ಕೆ ಅರೆಸ್ಟ್ ಮಾಡಿದ್ರು, ನಮಗೆ ಇದು ಏನು ತಪ್ಪು ನಡೆದಿದೆ ಅಂಥೇಳಿ ನಾನೇನು ಮಾಡಿದೆ, ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ಗೆ ಹೋದೆ. ಅಲ್ಲಿ ಪೊಲೀಸ್ ಆಫೀಸರ್ ಇನ್ಸ್ಪೆಕ್ಟರ್ ಹತ್ರ ಮಾತಾಡಿದೆ, ಏನಕ್ಕೆ ಸರ್ ನಮ್ಮ ವ್ಯಕ್ತಿಗಳನ್ನೆಲ್ಲ ಈ ಥರ ಅರೆಸ್ಟ್ ಮಾಡ್ಕೊಂಡು ಬಂದಿದ್ದೀರಾ, ಏನು ಸಮಾಚಾರ? ಅಷ್ಟೊತ್ತಿಗೆ ನಾನೇನು ಮಾಡಿದೆ, ಪ್ರಭಾಕರ್ ಸರ್ಗೆ ಫೋನ್ ಮಾಡಿಬಿಟ್ಟು ಅವ್ರನ್ನೂ ಕರೆದೆ, ಸರ್ ಈ ಥರ ನಿಮ್ಮ ಪರ್ಸ್ನಲ್ ಅಸಿಸ್ಟೆಂಟ್ಸ್ನೆಲ್ಲ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದಾರಂತೆ, ನೀವು ದಯವಿಟ್ಟು ಬನ್ನಿ ಸರ್ ಅಂತ ಹೇಳಿ ಅವರು ಪೊಲೀಸ್ ಸ್ಟೇಷನ್ಗೆ ಬಂದರು.
ಏನು ವಿಚಾರ ಅಂದರೆ ಈ ಪ್ಯಾಕಪ್ ಆದ ಖುಷಿ ಒಂದು ಸಿನಿಮಾ ಮುಗಿಸಿದೀವಲ್ಲ ಅನ್ನೋ ಒಂದು ಖುಷಿಗೆ ಇವರು ಪರ್ಸ್ನಲಿ ಅಲ್ಲಿ ಒಂದು ಎಂಟರ್ಟೈನ್ಮೆಂಟ್ಗೆ ಕಾರ್ಡ್ಸ್ ಆಡ್ಕೊಂಡು ಕೂತಿದ್ದಾರೆ ಅವತ್ತಿನ ದಿವಸ ಸಂಧ್ಯಾ ಲಾಡ್ಜಲ್ಲಿ ಪೊಲೀಸ್ನವರು ರೈಡ್ ಮಾಡಿದ್ದಾರೆ ರೈಡ್ ಮಾಡಿದಾಗ ಏನಾಗಿದೆ ಇವರೊಂದು ಗ್ಯಾಂಬ್ಲಿಂಗ್ ಕ್ಲಬ್ನೇ ನಡೆಸ್ತಾ ಇದ್ದಾರೆ ಅಂತ ತಿಳ್ಕೊಂಡು ಆ ಗ್ಯಾಂಬ್ಲಿಂಗ್ ಕ್ಲಬ್ಬಲ್ಲಿ ಆ ಪೊಲೀಸ್ ಆಫೀಸರ್ ಡ್ರೆಸ್ಗಳೆಲ್ಲ ಇದೆ ಇವರು ಏನೋ ಒಂದು ದೊಡ್ಡ ಗ್ಯಾಂಗ್ಸ್ಟರ್ ಇರಬೇಕು ಅಂತ ಹೇಳಿ ಅದರಲ್ಲಿ ಎ ಸಿ ಪಿ ಡ್ರೆಸ್ಸು ಇನ್ಸ್ಪೆಕ್ಟರ್ ಡ್ರೆಸ್ಗಳು ಕಾನ್ಸ್ಟೇಬಲ್ ಡ್ರೆಸ್ಗಳಿಗೆ ಎಲ್ಲವೂ ಸೀಸ್ ಮಾಡ್ಕೊಂಡು ತೊಗೊಂಡೋಗಿ ಇಟ್ಕೊಂಡ್ಬಿಟ್ಟಿದ್ದಾರೆ ಅದರಲ್ಲಿ ನಾವು ಹೋದಾಗ ಹೇಳ್ತಾರೆ ನೋಡ್ರಿ ನಾನಂತೂ ಎ ಸಿ ಪಿ ಇನ್ನೂ ಆಗೋದಕ್ಕೆ ತುಂಬ ಲೇಟ್ ಆಗುತ್ತೆ ಇನ್ಸ್ಪೆಕ್ಟರ್ ಡ್ರೆಸ್ ಅಲ್ಲೇ ಕೂತಿದ್ದೀನಿ ಒಂದು ಸತಿ ಈ ಕೋಟ್ ಹಾಕೊಂಡ್ಬಿಡ್ತೀನಿ ನೋಡ್ರಿ ನಾನು ಹೆಂಗೆ ಕಾಣ್ತೀನಿ ಅಂತ ಹೇಳ್ರಿ ಅಂತ ಇನ್ಸ್ಪೆಕ್ಟರ್ ನನ್ನನ್ನು ದರ್ಪದಲ್ಲಿ ಮಾತಾಡಿಸ್ತಾ ಇದ್ದಾರೆ ಆತ ಅವತ್ತಿನ ದಿವಸ ನಾನು ಹೇಳ್ತಾ ಇದ್ದೀನಿ ಸ್ವಾಮಿ ಇದೆಲ್ಲ ನನ್ನ ಸ್ವಂತ ಕಾಸ್ಟ್ಯೂಮ್ಸು ಸಿನಿಮಾಗೋಸ್ಕರ ಹೊಲಿಸಿರೋದು ಇವರು ಯಾವುದೋ ಗ್ಯಾಂಗ್ಸ್ಟರ್ ಆಗಲಿ ಇನ್ನೊಂದಾಗಲಿ ಅಲ್ಲ ಏನೋ ಎಂಟರ್ಟೈನ್ಮೆಂಟ್ಗೆ ಅವರು ಕಾರ್ಡ್ಸ್ ಆಡಿರ್ಬೋದು ನಾನು ಅದ್ರ ಬಗ್ಗೆ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಎಷ್ಟು ಜನ ಎಲ್ಲಿ ಕಾರ್ಡ್ಸ್ ಆಡೋದಿಲ್ಲ ಎಷ್ಟು ಜನ ಎಲ್ಲಿ ಏನು ನಡೆಸೋದಿಲ್ಲ ಲಾಡ್ಜ್ಗಳಲ್ಲಿ ದಯವಿಟ್ಟು ಬಿಡಿ ಯಾವುದು ಮಾಡಬಾರ್ದು ತಪ್ಪುಗಳು ಏನು ಅವ್ರೇನು ಮಾಡಿಲ್ಲ ಅಂತ ಕೇಳ್ಕೊಂಡ್ರೆ ಎಷ್ಟು ಕೇಳ್ಕೊಂಡ್ರೆ ಆ ಮನುಷ್ಯ ಒಪ್ತಾ ಇಲ್ಲ ಕಡೆಗೆ ನನಗೂ ಪ್ರಭಾಕರ್ ಸರ್ಗೂ ಸ್ಟೇಷನ್ ಬರೋಕ್ಕೆ ನಾನು ಮೊದಲು ಹೋಗಿದ್ದೆ ಅವರೊಂದು ಹಾಫ್ ಆನ್ ಅವರ್ ಲೇಟಾಗಿ ಬಂದರು ಪ್ರಭಾಕರ್ ಸರ್ ಬಂದಮೇಲೆ ಅವ್ರಿಗೆ ಅವಾಗ ಕನ್ಫರ್ಮ್ ಆಯಿತು ಓ ಇದೆಲ್ಲ ಶೂಟಿಂಗ್ದೇನೆ ಅಂತ ಹೇಳಿಬಿಟ್ಟು ಪ್ರಭಾಕರ್ ಅವರು ಒಂದು ರಿಕ್ವೆಸ್ಟ್ ಮಾಡಿದ್ಮೇಲೆ ಅವತ್ತಿನ ದಿವಸ ಎಲ್ಲರನ್ನು ಬಿಟ್ಟು ಕಳಿಸಿದ್ರು ನಮ್ಮ ಡ್ರೆಸ್ಗಳನ್ನೆಲ್ಲ ವಾಪಸ್ ಕೊಟ್ಟು ಕಳಿಸಿದ್ರು ಯಾವುದೇ ರೀತಿ ಕೇಸ್ಗಳು ಅವು ಇವು ನಡೆದಿಲ್ಲ ಹೀಗೆ ಒಂದು ಈ ವಿಕ್ರಮಾದ ಒಂದು ಸ್ವಲ್ಪ ದಿವಸದಲ್ಲಿ ಮೈಸೂರು ಮಲ್ಯ ಅಂತ ಹೇಳಿಬಿಟ್ಟು ಪ್ರಭಾಕರ್ ಅವರ ಪರ್ಸ್ನಲ್ ಮೇಕಪ್ ಮ್ಯಾನ್ ಅವರೊಂದು ಚಿತ್ರ ಪ್ರಾರಂಭ ಮಾಡಬೇಕು ಅಂತ ಪ್ರಭಾಕರ್ ಅವ್ರನ್ನ ಕೇಳ್ಕೊಂಡಾಗ ಪ್ರಭಾಕರ್ ಅವರೇ ಒಂದು ಸ್ವಂತ ಕತೆ ಮಾಡಿದ್ರು ಆ ಪಿಕ್ಚರ್ ಟೈಟಲ್ ಬಂದ್ಬಿಟ್ಟು ಮುಟ್ಟಿದ್ರೆ ತಟ್ಟುಬಿಡ್ತೀನಿ ಅಂತ ಮೊದಲು ಅವರು ಇಟ್ಟಿದ್ರು ಸೊ ಅವರು ಶೂಟಿಂಗ್ ಎಲ್ಲ ಆಯಿತು ಒಂದು 8 ದಿವಸ ಶೂಟಿಂಗ್ ಮುಗಿಸಿ ಎಲ್ಲ ಆದಮೇಲೆ ನನ್ನ ಸ್ನೇಹಿತ ಇನ್ನೊಬ್ಬರು ಇದ್ದರು ಆತನಿಗೆ ಒಂದು ನಿಕ್ ನೇಮ್ ಕಿಂಗ್ ರವಿ ಅಂತ ಕರೀತಾ ಇದ್ರು ಅವರು ಪ್ರಭಾಕರ್ನ ಹಿಂದೆ ಒಂದು ಸಿನಿಮಾ ಮಾಡಿದರು ಎಂಥ ಸಿನಿಮಾ ಅದು ಕಲಿಯುಗ ಭೀಮ ಅಂತ ಆ ಚಿತ್ರದ ನಿರ್ಮಾಪಕ ಆತ ಸೊ ಈ ಮೈಸೂರು ಮಲ್ಲಿ ಅವರು ಕಲಿಯುಗ ಭೀಮ ನಿರ್ಮಾಪಕ ಕಿಂಗ್ ರವಿ ಅಂತ ನಾವೇನು ಕರಿತೀವಿ ರವಿ ಅವ್ರನ್ನ ಭೇಟಿ ಮಾಡಿ ನಾನು ಪಿಕ್ಚರ್ ಮಾಡ್ತಾ ಇದ್ದೀನಿ ಮುಟ್ಟಿದ್ರೆ ತಟ್ಬಿಡ್ತೀನಿ ಅನ್ನೋದೊಂದು ಕಾನ್ಸೆಪ್ಟು ಒಂದು ಆ್ಯಕ್ಷನ್ ಪಿಕ್ಚರು ನನಗೆ ಫೈನಾನ್ಸ್ ಬೇಕು ನೆಗೆಟಿವ್ ಮೇಲೆ ಅಂತ ಕೇಳಿದಾಗ ಈ ಕಿಂಗ್ ರವಿ ಏನು ಮಾಡಿದ್ರು ಆತನಿಗೊಂದು ಯಾವಾಗಲೂ ಒಂದು ಗಟ್ಟಿ ಧೈರ್ಯ ಕೈನಲ್ಲಿ ದುಡ್ಡು ಇದೆಯೋ ಇಲ್ವೋ ಯೋಚನೆ ಮಾಡಲ್ಲ ಕಮಿಟ್ಮೆಂಟ್ ಆಗೋಗ್ಬಿಟ್ರು ನಾನು ನಿಮಗೆ ನೆಗೆಟಿವ್ ಮೇಲೆ ಫೈನಾನ್ಸ್ ಕೊಡ್ತೀನಿ 10 ಲಕ್ಷ ರೂಪಾಯಿವರೆಗೂ ಕೊಡಬಲ್ಲೆ ಶೂಟಿಂಗಿಗಿಷ್ಟು ಡಬ್ಬಿಂಗಿಗಿಷ್ಟು ರೀರೆಕಾರ್ಡಿಂಗಿಗಿಷ್ಟು ಫಸ್ಟ್ ಕಾಪಿಗಿಷ್ಟು ಅಂತ ಹೇಳಿ ಕಮಿಟ್ಮೆಂಟ್ ಮಾಡಿ ಒಂದು ಅಗ್ರಿಮೆಂಟ್ ಮಾಡ್ಕೊಂಬಿಟ್ಟಿದ್ದಾರೆ ಆವತ್ತಿನ ದಿವಸ ಅವ್ರ ಕೈನಲ್ಲಿ ದುಡ್ಡಿತ್ತೇನೋ 1 ಲಕ್ಷ ರೂಪಾಯಿ ಕೊಟ್ಟು ಅಗ್ರಿಮೆಂಟ್ ಮಾಡಿಕೊಂಡು ಲ್ಯಾಬ್ಗೆ ಹೋಗಿ ಪ್ರಸಾದ್ ಲ್ಯಾಬ್ಗೆ ತನ್ನ ಹೆಸರಲ್ಲಿ ನೆಗೆಟಿವ್ ಎಲ್ಲವೂ ಟ್ರಾನ್ಸ್ಫರ್ ಮಾಡಿಕೊಂಡು ಕಮಿಟ್ ಆಗೋಗ್ಬಿಟ್ರು ಮುಂದೆ ಶೆಡ್ಯೂಲ್ ನಡೆಸೋದಕ್ಕೆ ಈತನಿಗೆ ಬರಬೇಕಾದ ದುಡ್ಡುಗಳು ಬರಲಿಲ್ಲ ಸೊ ಈ ಸ್ನೇಹಿತ ಅಲ್ವಾ ರವಿ ಅವರು ಮತ್ತು ಮಲ್ಲಿನೂ ನನಗೆ ಸ್ನೇಹಿತರು ಪ್ರಭಾಕರ್ ಅವ್ರ ಸ್ನೇಹಿತರು ಎಲ್ಲರೂ ಸ್ನೇಹಿತರಲ್ವಾ ಸೊ ರವಿ ಅವ್ರು ಬಂದು ಕೇಳಿದ್ರು ಏನು ಮಾಡೋಣ ಜಯಸಿಂಹ ಈ ಥರ ಆಗೋಗಿದೆ ಬಟ್ ಆ ಮನುಷ್ಯನಿಗೆ ನಾನು ತೊಂದರೆ ಕೊಡೋದಕ್ಕೆ ಇಷ್ಟ ಇಲ್ಲ ಏನು ಮಾಡಬೇಕು ನನಗೆ 1 ದಿವಸ ಟೈಮ್ ಕೊಡು ಅಂತ ಹೇಳಿ ಇನ್ನೊಬ್ಬರು ಫೈನಾನ್ಷಿಯರ್ ಇದ್ದರು ಕಮಲಾಕರ್ ಅಂತ ಆ ಕಮಲಾಕರ್ ಅವರು ಆಲ್ಮೋಸ್ಟ್ ಗಾಂಧಿನಗರದಲ್ಲಿ 100 ಸಿನಿಮಾ ಆಯಿತು ಅಂದರೆ ಒಂದು 30 ಸಿನಿಮಾಗೆ ಅವ್ರದ್ದೇ ಫೈನಾನ್ಸ್ ಇರೋದು ನನಗೂ ಆತನಿಗೂ ಪರಿಚಯ ಚೆನ್ನಾಗಿದ್ದರಿಂದ ಕಮಲಾಕರ್ ಅವ್ರನ್ನ ಕೇಳಿದೆ ಸರ್ ಈ ಥರ ಕಮಿಟ್ಮೆಂಟ್ ಇದೆ ಅದೇ 10 ಲ್ಯಾಕ್ಸ್ನ ನೀವು ಕೊಡಿ ನೆಗೆಟಿವ್ಸ್ನೆಲ್ಲ ನಿಮಗೆ ಟ್ರಾನ್ಸ್ಫರ್ ಮಾಡಿಕೊಡ್ತೀವಿ ನಮಗೆ ಫೈನಾನ್ಸ್ ಕೊಡಿ ಸರ್ ಅಂತ ಕೇಳಿದಾಗ ಅವ್ರೊಂದು ಸ್ವಲ್ಪ ಗುಲ್ಬರ್ಗ ಕಡೆಯವರು ಅಲ್ಲಿ ಭಾಷೆ ಮಾತಾಡ ಪಿ ನಾನು ರವಿನ ನಂಬೋದಿಲ್ಲ ನೀ ಗ್ಯಾರಂಟಿ ಇರ್ತಾಯೇನಪ್ಪ ಅಂತ ಹೇಳಿಬಿಟ್ಟು ನನ್ನ ಗ್ಯಾರಂಟಿಗೆ ಸಿಗ್ನೇಚರ್ ಹಾಕ್ಸ್ಕೊಂಡು ಅವರು ಫೈನಾನ್ಸ್ ಕಮಿಟ್ಮೆಂಟು ಮಾಡಿಕೊಂಡ್ರು ಎಲ್ಲವೂ ಆಯಿತು ಪಿಕ್ಚರ್ ಕಂಪ್ಲೀಟ್ ಆಯಿತು ಕಷ್ಟಪಟ್ಟು ಎಲ್ಲ ಒಂದು ರಿಲೀಸ್ ಡೇಟಿಗೆ ತಂದರು ಪ್ರೊಡ್ಯೂಸರ್ ಪಾಪ ಅವರು ಮೈಸೂರು ಮಲ್ಲಿಯವರು ಬಟ್ ರಿಲೀಸ್ ಡೇಟ್ ಹತ್ತಿರ ತಂದಾಗ ಫೈನಾನ್ಸ್ನ ಕ್ಲಿಯರ್ ಮಾಡೋದು ಯಾರು ಅವ್ರಿಗೆ ದುಡ್ಡು ಕೊಡ್ದೋತು ಆ ಪಿಕ್ಚರ್ ರಿಲೀಸ್ ಆಗಲ್ಲ ಬಂಡ ಧೈರ್ಯದ ಮೇಲೆ ನಾನು ಹೆಂಗೋ ದುಡ್ಡು ತರ್ತೀನಿ ಅಂತ ಹಾಗೆ ನಮ್ಮ ರವಿ ಅವರು ರಿಲೀಸ್ ಡೇಟೆಲ್ಲ ನಾನೇ ಡಿಸ್ಟ್ರಿಬ್ಯೂಷನ್ ಮಾಡ್ತೀನಿ ಅಂತ ಹೇಳಿ ಆ ಏರಿಯಾಯಿಂದ ಇಷ್ಟು ಬರುತ್ತೆ ಈ ಏರಿಯಾಯಿಂದ ಇಷ್ಟು ಬರುತ್ತೆ ನಮ್ಮಲ್ಲಿ ಏನಂದರೆ 7 ಟೆರಿಟರಿ ಮಾಡ್ಕೊಂಡಿದ್ವಿ ನಾವು ಕರ್ನಾಟಕದಲ್ಲಿ ಚಿತ್ರರಂಗದಲ್ಲಿ ಬೆಂಗಳೂರು ಕೋಲಾರ ತುಮಕೂರು ಮೈಸೂರು ಮಂಡ್ಯ ಹಾಸನ್ ಕೂರ್ಗ್ ಅಂತ ಒಂದು ಪೋರ್ಷನ್ನು ಚಿತ್ರದುರ್ಗ ಬಳ್ಳಾರಿ ದಾವಣಗೆರೆ ಒಂದು ಪೋರ್ಷನ್ನು ಸೌತ್ ಕೇಂದ್ರನೇ ಒಂದು ಪೋರ್ಷನ್ನು ಬಾಂಬೆ ಕರ್ನಾಟಕ ಒಂದು ಪೋರ್ಷನ್ನು ಅದಕ್ಕೊಂದು 5 ಜಿಲ್ಲೆ ಸೇರ್ತಾ ಇತ್ತು ಹುಬ್ಬಳ್ಳಿ ಧಾರವಾಡ ಬೆಳಗಾಂ ಬಿಜಾಪುರ ಕಾರವಾರ ಜಿಲ್ಲೆವರೆಗೂ ಈ ಕಡೆ ಒಂದು ಹೈದರಾಬಾದ್ ಕರ್ನಾಟಕ ಅಂತ ಈ ಕಡೆಯಿಂದ ಒಂದು 3 ಜಿಲ್ಲೆ ಸಿ 7 ಟೆರಿಟರಿಯಿಂದ ನಾನು ಹೇಗೋ ದುಡ್ಡು ಎತ್ಬೋದು ಅಂಥೇಳಿ ಡಿಸ್ಟ್ರಿಬ್ಯೂಷನ್ ಕಮಿಟ್ಮೆಂಟು ಒಂದಷ್ಟು ಜನದ ಹತ್ರ ಎಲ್ಲ ಮಾಡಿಕೊಂಡ್ರು ಹ್ಞೂ ಅಂಥೇಳಿ ರಿಲೀಸ್ ಡೇಟು ಫಿಕ್ಸ್ ಆಯಿತು ಎಲ್ಲವೂ ಆಯಿತು ಎಲ್ಲವೂ ಆದಾಗ ಏನಾಯಿತು
ರಿಲೀಸ್ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ಅವತ್ತಿನ ದಿವಸ. ಯಾಕೆಂದರೆ ಕಮಲಾಕರ್ ಅವರಿಗೆ 10 ಲಕ್ಷ ಜೊತೆಗೆ ಅವರ ಬಡ್ಡಿ ದುಡ್ಡು ಪರಿಪೂರ್ಣವಾಗಿ ಕೊಡದತ್ತು ಲ್ಯಾಬಿಂದ ಪ್ರಿಂಟ್ಗೆ ಆಚೆ ಹೋಗೋದಕ್ಕೆ ಅವರು ಲೆಟರ್ ಕೊಡಲೇ ಇಲ್ಲ. ಏನು ಮಾಡೋದು ಬಂದು ನಮಗೆ ಏನು ಶಾರ್ಟೇಜ್ ಅಂದರೆ ರಾತ್ರಿ ಒಂದು 3 ಲಕ್ಷ ರೂಪಾಯಿ ಶಾರ್ಟೇಜ್ ಆಯಿತು. ಎಲ್ಲವೂ ಅಂದರೆ ಪ್ರಿಂಟ್ ಹಾಕ್ಸಿದ ದುಡ್ಡು ಎಲ್ಲವೂ ಕ್ಲಿಯರ್ ಮಾಡಿ ಕಮಲಾಕರ್ಗೆ ದುಡ್ಡು ಕೊಟ್ಟು ಲ್ಯಾಬ್ ಬ್ಯಾಲೆನ್ಸ್ ದುಡ್ಡು ಕೊಟ್ಟು ಎಲ್ಲವೂ ಕ್ಲಿಯರ್ ಮಾಡಿ ನಾವು ಪ್ರಿಂಟ್ಸ್ನ ಆಚೆ ತರೋದಕ್ಕೆ ಒಂದು 3 ಲಕ್ಷ ರೂಪಾಯಿ ಶಾರ್ಟೇಜ್ ಇತ್ತು. ಏ ರಾತ್ರಿ ಎಲ್ಲ ಡಿಸ್ಟ್ರಿಬ್ಯೂಟರ್ಗಳು ಜಪ, ನಾವು ದುಡ್ಡು ಕೊಟ್ಟಿದ್ದೀವಿ ನೀನು ಪ್ರಿಂಟ್ ಕೊಡು, ನಾವು ದುಡ್ಡು ಕೊಟ್ಟಿದ್ದೀವಿ ನೀವು ಪ್ರಿಂಟ್ ಕೊಡು, ಬೆಳಗ್ಗೆ ಎದ್ದರೆ ಪಿಕ್ಚರ್ ರಿಲೀಸ್ ಆಗಬೇಕು. ಹೆಚ್ಚು ಕಡಿಮೆ ಒಂದು 18 ಪ್ರಿಂಟ್ ಏನೋ ನಾವು ಅದಕ್ಕೆ ಹಾಕ್ಸಿದ್ವಿ ಅಂತ ಅನಿಸುತ್ತೆ. ಇವತ್ತಿನ ಥರ 100 ಥಿಯೇಟರ್ ರಿಲೀಸ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಆವಾಗ ಒಂದು 18 ಪ್ರಿಂಟ್ ಅನ್ನು ಹಾಕ್ಸಿದ್ವಿ. ಸರಿ, ಹಾಗೂ ಹೀಗೂ ಕಷ್ಟ ಬಿದ್ದು ಎಲ್ಲವೂ ಮಾಡಿ ಮತ್ತೆ ಬೆಳಗಿನ ಜಾವ 5 ಗಂಟೆಗೆ ಕಮಲಾಕರ್ ಅವ್ರ ಮನೆಗೆ ಹೋದ್ವಿ. ಸ್ವಾಮಿ, ಎಲ್ಲವೂ ಆಗೋಗಿದೆ, ಇಷ್ಟು ಶಾರ್ಟೇಜ್ ಇದೆ, ನೀವು ದಯವಿಟ್ಟು ಬೆಂಗಳೂರು ಕೋಲಾರ ತುಮಕೂರಿಂದ ಏನು ಶೇರ್ ಬರುತ್ತಲ್ಲ ಅದನ್ನು ನೀವೇ ಇಟ್ಕೊಳ್ಳಿ, ನಿಮ್ಮ ಲೆಕ್ಕಾಚಾರ ತೀರ್ಮಾನ ಆದಮೇಲೆ ನಮ್ಮ ನನಗಾಗೋದಿಲ್ಲ ಪೇ, ನನ್ನ ದುಡ್ಡು ನನಗೆ ಕೊಟ್ಬಿಡು, ನೀವು ಪಿಕ್ಚರ್ ರಿಲೀಸ್ ಮಾಡ್ಕೊ. ಆ ಮನುಷ್ಯನಿಗೆ ಹೆಂಗೆ ಅಂದರೆ 1 ಕೋಟಿ ರೂಪಾಯಿ ಲಾಭ ಬಂದರೂ ನೀನು ಎಂಜಾಯ್ ಮಾಡು, ನಾನು ಕೊಟ್ಟಿರೋ ದುಡ್ಡು ನನಗಷ್ಟೇ ಕೊಡು ಅನ್ನೋದು ಒಂದು ಸಿದ್ಧಾಂತ. ಆ ಮನುಷ್ಯನಿಂದ ಏನಾಗಿದೆ ಅಂದರೆ ಸುಮಾರು ಒಂದು 30 ಸಿನಿಮಾ ರಿಲೀಸೇ ಆಗಲಿಲ್ಲ ಬಿಡಿ. ಯಾಕೆಂದರೆ ಈ ಥರ ಫೈನಾನ್ಸ್ ಪ್ರಾಬ್ಲಮ್ಮು, ಡಿಸ್ಟ್ರಿಬ್ಯೂಟರ್ ಪ್ರಾಬ್ಲಮ್ಮು, ಯಾವುದಾದ್ರೂ ಹಿಂಗೆ ಸಮಸ್ಯೆಗಳಿಂದ ಹೆಚ್ಚು ಕಡಿಮೆ ಒಂದು 30 ಸಿನಿಮಾಗಳು ರಿಲೀಸೇ ಆಗಲಿಲ್ಲ. ಇವತ್ತು ಪಾಪ ಆತನೂ ಇಲ್ಲ, ಹೋಗ್ಬಿಟ್ಟಿದ್ದಾರೆ ಕಮಲಾಕರ್ ಅವರು. ಸೊ ಏನೇನೋ ಕನ್ವಿನ್ಸ್ ಮಾಡಿ ನಾನು ರಿಸ್ಕ್ ತಗೊಂಡು ಅವ್ರನ್ನ ಒಪ್ಪಿಸಿ ಬೆಳಗ್ಗೆ ಜಾವ 6:30 ಹಾಗೂ ಹೀಗೂ ನಾವೆಲ್ಲ ಪ್ರಿಂಟ್ಸು ತಂದ್ವಿ. 6:30 ಪ್ರಿಂಟ್ಸ್ ತಂದು ಎಲ್ಲವೂ ಡಿಸ್ಟ್ರಿಬ್ಯೂಟರ್ಗಳಿಗೆ ಪ್ರಿಂಟ್ಸ್ಗಳು ಕೊಟ್ಟು ಕಳಿಸ್ದಾಗ ಏನಾಗಿದೆ, ನಮಗೆ 2-3 ಜಾಗದಲ್ಲಿ ನೋ ಶೋಸು, ಮಾರ್ನಿಂಗ್ ಶೋಸ್. ಕಾರಣ ಏನಂದರೆ ಪ್ರಿಂಟ್ ಬಂದಿರೋದು ಬೆಳಗ್ಗೆ 6:30, ಬೆಂಗಳೂರು ಆಗೋಯ್ತು, ಮೈಸೂರು ರಿಲೀಸ್ ಮಾಡ್ಕೊಂಡ್ವಿ, ಮೈಸೂರು ಏನು 3 ಅವರ್ಸ್ ಜರ್ನಿ ಇತ್ತು, ಮತ್ತು ಈ ಕಡೆ ತುಮಕೂರು ದುರ್ಗ ಹಾಗೂ ಹೀಗೂ ಎಲ್ಲವೂ ಪಿಕ್ಚರ್ ಒಂದು ಹಂತಕ್ಕೆ ರಿಲೀಸ್ ಆಯಿತು, ಎಕ್ಸೆಪ್ಟ್ ಬಾಂಬೆ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ. ಅಲ್ಲೆಲ್ಲ ಏನಾಗಿದೆ, ಮಧ್ಯಾಹ್ನ ಒಂದು 3 ಗಂಟೆ ಶೋಯಿಂದ ಸ್ಟಾರ್ಟ್ಸ್ ಆಯಿತು. ಪಿಕ್ಚರ್ ರಿಲೀಸ್ ಆದಮೇಲೆ ಎಕ್ಸ್ಟ್ರಾಡ್ನರಿ ಕಲೆಕ್ಷನ್ಸು, ಎಕ್ಸ್ಟ್ರಾಡ್ನರಿ ಒಪಿನಿಯನ್ನು, ಪಿಕ್ಚರ್ ಬಂದು ಸೂಪರ್ ಡೂಪರ್ ಹಿಟ್ ಆಯಿತು. ನರ್ತಕಿ ಥಿಯೇಟ್ರ್ ಬೆಂಗಳೂರಿನಲ್ಲಿ ರಿಲೀಸ್ ಮಾಡಿದ್ದದು. ಪಿಕ್ಚರ್ ಯಾವಾಗ ಸೂಪರ್ ಡೂಪರ್ ಹಿಟ್ ಆಯಿತೋ ತುಂಬ ಒಳ್ಳೆ ಕಲೆಕ್ಷನ್ಸ್ ಹೋಗ್ತಾ ಇತ್ತು. ಅವತ್ತಿನ ದಿವಸ ಐ ಥಿಂಕ್ ಪದ್ಮನಾಭಯ್ಯ ಅಂತ ಏನೋ ಒಬ್ಬರು ಸೆನ್ಸರ್ ಆಫೀಸರು, ಅಗೇನ್ 5th ಡೇ ಟ್ಯೂಸ್ಡೇ ಹಿ ಕೇಮ್ ಟು ದಿ ನರ್ತಕಿ ಥಿಯೇಟರ್. ಸಡನ್ಲಿ ಏನು ಮಾಡಿದ್ರು, ಪಿಕ್ಚರ್ನ ಸೀಲ್ ಮಾಡಿಬಿಟ್ರು, ಪಿಕ್ಚರ್ನ ಬ್ಯಾನ್ ಮಾಡಿದ್ರು. ಏನಪ್ಪ ಅಂದರೆ, ನಾನು ಕಟ್ ಮಾಡಿರೋ ಶಾರ್ಟ್ಸ್ನ ನೀವು ಸೇರಿಸಿದ್ದೀರಾ ಅಂಥೇಳಿ. ರಾತ್ರಿ 12 ಗಂಟೆಗೆ ಸೆಕೆಂಡ್ ಶೋ ಮುಗಿದ ಮೇಲೆ ಆ ಮನುಷ್ಯ ಪ್ರಿಂಟ್ನ ಸೀಸ್ ಮಾಡಿಕೊಂಡು ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಲಾಡ್ಜ್ ಮಾಡಿ ಅವ್ರ ಪಾಡಿಗೆ ಅವ್ರ ಮನೆಗೆ ಹೊರಟೋಗ್ಬಿಟ್ರು. ಪ್ರಭಾಕರ್ ಡೈರೆಕ್ಟ್ರು ಮತ್ತು ಮೈಸೂರು ಮಲ್ಲಿ ಮೇಲೆ ಒಂದು ಕಂಪ್ಲೇಂಟ್ ಲಾಡ್ಜ್ ಮಾಡಿದ್ದಾರೆ. ಅಂದರೆ ಇದರಲ್ಲಿ ಏನಾಗುತ್ತೆ, ಸೆನ್ಸಾರ್ ಗೈಡ್ಲೈನ್ ಪ್ರಕಾರ ಏನು ಹೇಳ್ತಾರೆ ಅಂದರೆ, ಪ್ರತಿಯೊಂದಕ್ಕೂ ಹೊಣೆಗಾರಿಕೆ ಬಂದು ಒಬ್ಬ ನಿರ್ಮಾಪಕ ಮತ್ತು ಒಂದು ನಿರ್ದೇಶಕ. ಆ ಚಿತ್ರಕ್ಕೆ ಕತೆ ಬರೆದಿರೋದು ಪ್ರಭಾಕರ್ ಅವರು, ನಿರ್ದೇಶನ ಮಾಡಿರೋದು ಪ್ರಭಾಕರ್ ಅವರು, ಹೀರೋ ಆಗಿ ಆ್ಯಕ್ಟ್ ಮಾಡಿರೋದು ಪ್ರಭಾಕರ್ ಅವರು. ಏನು ಮಾಡಿದ್ದಾರೆ ಆ ಸಿನಿಮಾದಲ್ಲಿ ಏನಾಗಿದೆ ಅಂದರೆ, ಪ್ರಭಾಕರ್ ಅವ್ರದ್ದು ಒಂದು ಅಲರ್ಜಿ ಕ್ಯಾರೆಕ್ಟರ್, ಅದರಲ್ಲಿ ಹೀರೋಯಿನ್ನು ಬಂದು ಒಂದು ಕ್ರಿಶ್ಚಿಯನ್ ಕ್ಯಾರೆಕ್ಟ್ರು, ಸೆಂಟ್ ಹೊಡ್ಕೊಂಡು ಬಂದರೆ ಇವರು ಸ್ನೀಜ್ ಮಾಡ್ತಾರೆ ಅಕ್ಷಿ ಅಂತ, ಸ್ನೀಜ್ ಮಾಡಿದಾಗ ಆಕೆ ಫ್ರಾಕ್ ಮೇಲೆ ಹೋಗುತ್ತೆ, ಆ ಶಾರ್ಟ್ನ ಕಟ್ ಮಾಡಿದ್ರು ಅವರು. ಅದು ಇಡೀ ಪಿಕ್ಚರ್ನಲ್ಲಿ ಐ ಥಿಂಕ್ 2 ಶಾರ್ಟ್ ಏನೋ ಕಟ್ ಮಾಡಿ ಕೊಡಬೇಕಾದ್ರೆ ಮಿಸ್ ಆಗೋಗಿದೆ ಒಂದು 2 ಜಾಗದಲ್ಲಿ. ಸೊ ನೀವು ಜಾಯಿನ್ ಮಾಡಿದಿರೋ ಅನ್ನೋ ಒಂದು ಕಂಪ್ಲೇಂಟ್ ಮೇಲೆ ಇದನ್ನು ಮಾಡಿದ್ರು, ಕಂಪ್ಲೇಂಟ್ ಲಾಡ್ಜ್ ಮಾಡಿದ್ರು. ಸೊ ಆಮೇಲೆ ನಾವು ರಾತ್ರಿ 12 ಗಂಟೆಗೆಲ್ಲ ಹೋದ್ವಿ, ಮತ್ತೆ ಪ್ರಭಾಕರ್ ಅವ್ರನ್ನ ಆಲ್ಮೋಸ್ಟ್ ಕರ್ಕೊಂಬಂದು ಸ್ಟೇಷನಲ್ಲಿ ಕೂರಿಸ್ಕೊಂಡ್ಬಿಟ್ಟಿದ್ದಾರೆ, ನಾವು ನಿಮ್ಮನ್ನು ಇದು ಕೇಸ್ ಕ್ಲಿಯರ್ ಆಗೋವರೆಗೂ ವಿ ಹ್ಯಾವ್ ಟು ಟೇಕ್ ದ ಕಸ್ಟಡಿ ಅಂತ ಹೇಳಿಬಿಟ್ಟು. ಸೊ ಯೋಚನೆ ಮಾಡಿದ್ವಿ ಇದು ಹೆಂಗೆ ಆಗಿದೆ. ಆಮೇಲೆ ಪ್ರಭಾಕರ್ ಸರ್ನ ಕೇಳಿದೆ, ಏನು ಸರ್ ನೀವೇನಾದ್ರು ಜಾಯಿನ್ ಮಾಡಿದಿರಾ, ಹೇಗೆ ಏನು? ಇಲ್ಲ ರಾಜ, ಜಾಯಿನ್ ಮಾಡಿಲ್ಲ, ಮೇ ಬಿ ಮಿಸ್ ಆಗೋಗ್ಬಿಟ್ಟಿದೆ ಅಂಥೇಳಿ. ಆಮೇಲೆ ನಾನು ಸ್ವಲ್ಪ ಈ ವಿಚಾರದಲ್ಲಿ ಸ್ವಲ್ಪ ಕಾನೂನು ರೀತಿ ನಾನು ಮಾತಾಡ್ತೀನಿ. ಆವಾಗ ನಾನು ಆಫೀಸರ್ಗೆ ಫೋನ್ ಮಾಡಿದೆ, ಸರ್ ಬನ್ನಿ ಸ್ಟೇಷನ್ಗೆ, ನೀವು ಸಡನ್ಲಿ ಏಕಾಏಕಿ ಈ ಥರ ನೀವು ಕಂಪ್ಲೇಂಟ್ ಇಲ್ಲಾಡ್ಬಿಟ್ಟು ನಿಂಪಾಡಿ ನೀವು ಮನೆಗೆ ಹೋಗಿ ಕೂತ್ಕೊಂಬಿಟ್ರೆ ಆಗಲ್ಲ, ಪ್ಲೀಸ್ ಕಮ್ ಆ್ಯಂಡ್ ಗಿವ್ ದ ಎಕ್ಸ್ಪ್ಲನೇಷನ್, ನೀವು ಏನಕ್ಕೆ ಪಿಕ್ಚರ್ನ ಸೀಲ್ ಮಾಡಿದ್ದೀರಾ ಇವತ್ತು, ಯಾತಕ್ಕೆ ಸೀಸ್ ಮಾಡಿದ್ದೀರಾ, ಯಾತಕ್ಕೆ ಶೋ ಸ್ಟಾಪ್ ಮಾಡಿದ್ದೀರಾ, ಚೆನ್ನಾಗಿ ನಡೀತಾ ಇದ್ದಂಥ ಕಲೆಕ್ಷನ್ಸ್ನ ನೀವು ಯಾತಕ್ಕೆ ಇದನ್ನು ಮಾಡಿದ್ದೀರ ಅಂತೇಳಿ ನಾನು ಸ್ಟೇಷನ್ಗೆ ಕರ್ಸ್ಕೊಂಡೆ. ರಾತ್ರಿ 1:30 ಇರಬೇಕು ಅವ್ರು ಪದ್ಮನಾಭಯ್ಯನವ್ರು ಬಂದಾಗ ಕೇಳಿದಾಗ ಅವ್ರು ಹೇಳಿದ್ರು, ಇಲ್ಲ 2 ಶಾರ್ಟ್ ಈ ಥರ ಇದೆ, ಅವ್ರು ಸ್ನೀಸ್ ಮಾಡಿದಾಗ ಫ್ರಾಕ್ ಮೇಲೆ ಹೋಗುತ್ತೆ, ಇದರಲ್ಲಿ 2 ಶಾರ್ಟ್ ಕಟ್ ಮಾಡಿದ್ರಿ ಅಂತ ಕೇಳಿದೆ. ಇಲ್ಲ ನಾವು 6 ಶಾರ್ಟ್ ಕಟ್ ಮಾಡಿದ್ವಿ. ನೀವು ಕಟ್ಟಿಂಗ್ ಲಿಸ್ಟ್ ಕೊಡಿ ಸರ್, ಕಟ್ ಲಿಸ್ಟು ಎಲ್ಲವೂ ಸೆನ್ಸರ್ ಸರ್ಟಿಫಿಕೇಟ್ ನಾವೇನು ಸ್ಕ್ರೀನ್ ಮಾಡ್ತೀವಲ್ಲ ಅದ್ರ ಡೀಟೇಲ್ಸ್ ಇರ್ತದೆ. ಕಟ್ ಲಿಸ್ಟಲ್ಲಿ ಇದ್ದಾಗ 6 ಶಾರ್ಟ್ ನಾವು ಕಟ್ ಮಾಡಿಕೊಟ್ಟಿದ್ದೀವಿ, ನೀವು ವಿಡಿಯೋ ತಗೊಂಡಿದ್ದೀರಾ, ಪ್ರತಿಯೊಂದಕ್ಕೂ ಎವಿಡೆನ್ಸ್ ಇದ್ದಾಗ
ನೀವು ಪಿಕ್ಚರ್ನ ಹೆಂಗೆ ಸೀಸ್ ಮಾಡಿದ್ದೀರಾ ಈ ರೀತಿ ಒಂದು ಕ್ವಶನ್ ಇದ್ದಾಗ ಆ ಅಪ್ಪ ಒಂಚೂರು ಕನ್ಫ್ಯೂಷನ್ ಸ್ಟೇಟಸಲ್ಲಿ ಬಂದು ಕೂತ್ಕೊಂಡ್ರು ಯಾರು ಮಿಸ್ಟರ್ ಪದ್ಮನಾಭಯ್ಯ ಸೆನ್ಸಾರ್ ಬೋರ್ಡ್ ರೀಜನಲ್ ಆಫೀಸ್ ಅದು ನಾವು ಸ್ವಲ್ಪ ಸ್ಟ್ರಾಂಗ್ ಆಗಿ ಅಪೋಸ್ ಮಾಡೋಕೆ ಕೂತ್ಕೊಂಡ್ವಿ ಪ್ರಭಾಕರ್ಗೆ ಆಗ ಒಂಚೂರು ಕಾನ್ಫಿಡೆಂಟ್ ರೈಸ್ ಆಯಿತು ಅದರ ನಾನೇನೂ ತಪ್ಪು ಮಾಡಿಲ್ಲ ನಾನು ಯಾಕೆ ಇಲ್ಲಿ ಬಂದು ಕೂತ್ಕೋಬೇಕು ಅನ್ನೋದು ಒಂದು ಕಾನ್ಫಿಡೆಂಟ್ ರೈಸ್ ಆದಾಗ ಸೊ ಆಮೇಲೆ ಪದ್ಮನಾಭಯ್ಯ ಅವ್ರಿಗೆ ನಾವು ಹೇಳಿದ್ವಿ ಈಗ ಮಿಸ್ ಆಗಿದೆಯೋ ಏನಾಗಿದೆ ನಮಗೆ ಅದಕ್ಕೆ ಸಂಬಂಧ ಇಲ್ದಿರತಕ್ಕಂಥ ವಿಚಾರ ನಾವಂತೂ ಯಾವ ಶಾರ್ಟ್ಸ್ ಸೇರಿಸಿಲ್ಲ ಆ್ಯಸ್ ಪರ್ ಪಿಕ್ಚರ್ ಲೆಂತು ಫುಟೇಜ್ ಲೆಂತು ಲ್ಯಾಬ್ ಲೆಟ್ರು ಯಾಕೆಂದರೆ ಫುಟೇಜ್ ಕಟ್ ಮಾಡಿದ್ಮೇಲೆ ಲ್ಯಾಬಿಂದ ಒಂದು ಲೆಟರ್ ಕೊಡ್ತಾ ಇದ್ರು ನಮಗೆ ಮೊದಲು ಬಿಫೋರ್ ರಿಸೀವಿಂಗ್ ದ ಸೆನ್ಸಾರ್ ಸರ್ಟಿಫಿಕೇಟು ಲ್ಯಾಬಿಂದ ಇಷ್ಟು ಫುಟೇಜ್ ಇದೆ ಫಸ್ಟ್ ಕಾಪಿನಲ್ಲಿ ಆಫ್ಟರ್ ಡಿಲೀಷನ್ ಆಫ್ ದಿ ಶಾರ್ಟ್ಸ್ ಮತ್ತು ಇಷ್ಟು ಫುಟೇಜ್ ಇದೆ ಅಂತ ಆ ಫುಟೇಜ್ ಪ್ರಕಾರ ಪ್ರಿಂಟ್ ಇರಬೇಕಾದ್ರೆ ನೀವು ಹೆಂಗೆ ಪಿಕ್ಚರ್ನ ಸೀಲ್ ಮಾಡ್ತೀರ ಅಂತ ಹೇಳಿ ಇದು ಮಾಡಿದಾಗ ದೆನ್ ಅಗೇನ್ ಬೆಳಗ್ಗೆ ಆಗೋವರೆಗೂ ಇದು ಇತ್ಯರ್ಥ ಆಗಲೇ ಇಲ್ಲ ದೆನ್ ವಿ ವೆಂಟ್ ಟು ದಿ ಇಮಿಡಿಯೇಟ್ಲಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಹೋಗ್ಬಿಟ್ಟು ಒಂದು ಅಪ್ಲಿಕೇಶನ್ ಹಾಕೊಂಡು ಸೆನ್ಸಾರ್ ಬೋರ್ಡ್ ಮೇಲೆ ನಮ್ಮನ್ನು ಈ ಥರ ಅವರು ಟಾರ್ಚರ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆ ಫುಟೇಜ್ ಲೆಂತು ಮತ್ತು ಇದೇ ಪ್ರಿಂಟನ್ನು ಇಮಿಡಿಯೇಟಾಗಿ ಲ್ಯಾಬ್ಗೆ ಕಳಿಸ್ಕೊಟ್ಟು ಅವ್ರು ಇನ್ನೂ ಒಂದು ಫುಟೇಜ್ ಲೆಂತು ಕೋರ್ಟ್ನವ್ರು ತರಿಸ್ಕೊಂಡು ದೆನ್ ಅವರು ಶೋ ನಡೆಸ್ಬೋದು ಇದರಲ್ಲಿ ನಿರ್ಮಾಪಕರದಾಗಲಿ ನಿರ್ದೇಶಕರದಾಗಲಿ ಏನು ತಪ್ಪಿಲ್ಲ ಅಂಥೇಳಿ ಮತ್ತೆ ಅಗೇನ್ 3 ಡೇಸ್ ಆದಮೇಲೆ ನಮಗೊಂದು ಕೋರ್ಟಿಂದ ಆರ್ಡ್ರ್ ಬಂತು ಅಷ್ಟೊತ್ತಿಗೆ ಏನಾಗೋಗ್ಬಿಟ್ಟಿದೆ ಎಂಟೈರ್ ಕರ್ನಾಟಕ ಶೋ ಸ್ಟಾಪ್ ಆಗೋಯ್ತು ನಮ್ಮ ಥಿಯೇಟ್ರಿಗೆ ಎಲ್ಲಿ ಪ್ರಾಬ್ಲಮ್ ಆಗುತ್ತೋ ಇದು ನೋಡಿ ಏನಾಗುತ್ತೆ ಮೊದಲಿಂದಾನು ಪ್ರತಿಯೊಬ್ಬ ಮನುಷ್ಯನಿಗೂ ಸೆಲ್ಫಿಶ್ ಅಂತ ಏನು ಕರಿತೀವಲ್ವಾ ಅವನ ಒಂದು ಇದನ್ನೇ ನೋಡ್ತಾನೆ ಥಿಯೇಟ್ರ್ ಓನರ್ಸ್ಗೆಲ್ಲ ಏನಾಗ್ಬಿಟ್ಟಿದೆ ನಾವ್ಯಾಕೆ ತೊಂದರೆಗೆ ಸಿಗಾಕೋಬೇಕು ನಮಗೇನಾಗಬೇಕಾದ್ರೆ ಎವ್ರಿಬಡಿ ಶೋ ಸ್ಟಾಪ್ ಮಾಡೋದು ಸೊ ಕೋರ್ಟಿಂದ ಆರ್ಡ್ರ್ ತಂದು ನಾವು ಆ ಪಿಕ್ಚರ್ನ ಅಗೇನ್ ಸ್ಕ್ರೀನ್ ಮಾಡಿದಾಗ ಆ ಬಿಗಿನಿಂಗ್ ಏನು 4 ಡೇಸ್ ಕಲೆಕ್ಷನ್ಸ್ ಇತ್ತಲ್ಲ ಆ ಕಲೆಕ್ಷನ್ಸ್ ಬರಲೇ ಇಲ್ಲ ನಮಗೆ ಸೊ ಆ್ಯಸ್ ಪರ್ ಮೈ ನಾಲೆಡ್ಜು ಅವತ್ತಿನ ಕಾಲದಲ್ಲಿ ಬರೀ ಕೊಟ್ಟಂಥ ಡಿಸ್ಟ್ರಿಬ್ಯೂಟರ್ಗಳದು ಮತ್ತು ಏನು ಫೈನಾನ್ಸ್ ಕಮಿಟ್ಮೆಂಟ್ ಕ್ಲಿಯರ್ ಆಯ್ತಲ್ಲ ಅಷ್ಟೇ ದುಡ್ಡು ಬಂದಿದ್ದದು ಮಿಕ್ಕಿದ್ದು ಪ್ರೊಡ್ಯೂಸರ್ಗೆ ಅಷ್ಟು ಪಾಪ ವಾಶ್ಔಟ್ ಆಗೋಯ್ತು ಬಟ್ ತಗೊಂಡಂಥ ಏರಿಯಾ ಡಿಸ್ಟ್ರಿಬ್ಯೂಟರ್ಸು ದುಡ್ಡು ಮಾಡಿದ್ರು ಯಾ ಹೇಗೆ ದುಡ್ಡು ಮಾಡಿದ್ರು ಅವರು ಅಂದರೆ ಮೇನ್ ಸಿಟೀಸಲ್ಲಿ ಅಷ್ಟೇ ಕ್ಲೋಸ್ ಆಗಿದೆ ಆಫ್ಟರ್ ಆ್ಯಸ್ ಪರ್ ದ ಕೋರ್ಟ್ ಆರ್ಡರ್ ಬೇರೆ ಕಡೆ ಎಲ್ಲೂ ಸ್ಕ್ರೀನ್ ಮಾಡಬಾರ್ದು ಅಂತ ಏನು ಇರಲಿಲ್ವಲ್ಲ ಸ್ಕ್ರೀನ್ ಮಾಡಿದ ಜಾಗದಲ್ಲೆಲ್ಲ ಆ ಪಿಕ್ಚರ್ ಚೆನ್ನಾಗೋಯ್ತು ಇದೇ ಪಿಕ್ಚರ್ನ ರಜನಿಕಾಂತ್ ಅವರು ಬೆಂಗಳೂರಿಗೆ ಇದು ಚೆನ್ನಾಗಿ ಹೋಗ್ತಾ ಇದ್ದಾಗ 2ನೇ ದಿವಸ 3ನೇ ದಿವಸ ನಮಗೆ ಗೊತ್ತಿಲ್ಲದೆ ಅವರು ನರ್ತಕಿ ಥಿಯೇಟರ್ನಲ್ಲಿ ಪಿಕ್ಚರ್ನ ನೋಡಿದ್ದಾರೆ ಒನ್ ಫೈಂಡ್ ಹಿ ಕಾಲ್ಡ್ ದ ಪ್ರಭಾಕರ್ ಕತೆ ನಿಮ್ಮ ಹೆಸರು ನೋಡಿದೆ ನಿಮ್ಮದೇ ಕತೆ ಅಂತ ಇತ್ತು ನಾನು ಈ ಪಿಕ್ಚರ್ನ ರೀಮೇಕ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಆ ಪಿಕ್ಚರ್ನ ತಮಿಳಿಗೆ ರೀಮೇಕ್ ಮಾಡಿದ್ರು ರಜನಿಕಾಂತ್ ಅವರು ಪ್ರಭಾಕರ್ ಅವರು ವಿಲನ್ ಕ್ಯಾರೆಕ್ಟರ್ ಮಾಡಿದ್ರು ಹೀಗೆಲ್ಲ ನಡೆಯುತ್ತೆ ಅಂದರೆ ಏನಾಗುತ್ತೆ ಪ್ರೊಡ್ಯೂಸರ್ಸ್ಗೆ ಎಷ್ಟು ಒಂದೊಂದು ಸತಿ ತಾಪತ್ರಯಗಳು ಶುರುವಾಗುತ್ತೆ ಅಂದರೆ ತನ್ನದು ಅಲ್ಲದ ತಪ್ಪಿಗೆ ಹೇಗೆ ತಾನು ಕಷ್ಟಕ್ಕೆ ಸಿಕ್ಕಾಕೊಳ್ತೆ ಅನ್ನೋದಕ್ಕೋಸ್ಕರ ಈ ಎಕ್ಸ್ಪೀರಿಯೆನ್ಸ್ಗಳನ್ನ ನಿಮ್ಮ ಮುಂದೆ ಶೇರ್ ಮಾಡಿದೆ ಮುಂದೆ ಇನ್ನೂ ಇಂಥ ಎಕ್ಸ್ಪೀರಿಯೆನ್ಸ್ಗಳನ್ನ ಶೇರ್ ಮಾಡ್ತೀನಿ ಥ್ಯಾಂಕ್ ಯು